ಚಂದ್ರಯಾನ 3 ನಿನ್ನೆ ಯಶಸ್ವಿಯಾಗಿ ಬೇರ್ಪಡೆಯಾಯಿತು ವಿಕ್ರಮ್ ಲ್ಯಾಂಡರ್. ಎಸ್, ಇದು ಇವತ್ತು ಮತ್ತೊಂದು ಮೇಜರ್ ಅಪ್ಡೇಟ್. ಏನಪ್ಪ ಅಂತಂದ್ರೆ ಇಸ್ರೋ ಚಂದ್ರಯಾನದಲ್ಲಿ ಮತ್ತೊಂದು ಮೈಲಿಗಲ್ಲು. ಎಸ್, ಚಂದ್ರನ ಅತಿ ಸಮೀಪದಿಂದ ಚಿತ್ರ ತೆಗೆದಿದೆ ವಿಕ್ರಮ್ ಲ್ಯಾಂಡರ್. ಟ್ವಿಟರ್ ನಲ್ಲಿ ಹೊಸ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಇಸ್ರೋ ಪ್ರಪಲ್ಷನ್ ಮಾಡ್ಯೂಲ್ ನಿಂದ ಬೇರ್ಪಟ್ಟಿದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಒಂದು ಈ ಇಮೇಜಸ್ ಏನಿದೆ, ಚಂದ್ರನ ಇದನ್ನ ಪ್ರಕ್ರಿಯೆ ಏನು, ಕೆಲಸ ಏನು, ವಾಟ್ ನೆಕ್ಸ್ಟ್ ಅನ್ನುವಂಥ ಅನೇಕ ವಿಷಯಗಳಿದೆ. ಸೊ ಇದೀಗ ಯಶಸ್ವಿ ಪ್ರಕ್ರಿಯೆ ನಂತರ, ಬೇರ್ಪಟ್ಟ ನಂತರ ಈಗ ಒಂದಷ್ಟು ಪ್ರತ್ಯೇಕ ಪ್ರಕ್ರಿಯೆ ಯಶಸ್ವಿ ಆಗಿದೆ ಅಂತೇಳಿ ಬಾಹ್ಯಾಕಾಶ ಸಂಸ್ಥೆ ತಿಳಿಸಿದೆ. ಪ್ರಪಲ್ಷನ್ ಮಾಡ್ಯೂಲಿಂದ ಪ್ರತ್ಯೇಕಗೊಂಡಿದೆ ಲ್ಯಾಂಡರ್. ಚಂದ್ರನ ಅಂತಿಮ ಕಕ್ಷೆ ಪ್ರವೇಶ ಕೂಡ ಮಾಡಿದೆ, ಚಂದ್ರನಿಗೆ ಮತ್ತಷ್ಟು ಹತ್ತಿರ ಆಗಿದೆ. ಯಾಕಂತಂದ್ರೆ ಇನ್ನು ನಾಳೆ ಸಾಯಂಕಾಲದ ಅಷ್ಟೊತ್ತಿಗೆ ಡಿ ಬೂಸ್ಟಿಂಗ್ ನಡೆಯುತ್ತೆ ಅಂತ ಹೇಳಲಾಗ್ತದೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ನೋಡಿ, ಮನಮೋಹಕ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಯಾಕಂತಂದ್ರೆ ಜುಲೈ 14ನೇ ತಾರೀಕಿನಂದು ಉಡಾವಣೆಗೊಂಡಂತಹ ಚಂದ್ರಯಾನ 3ರ ನೌಕೆ ಆಗಸ್ಟ್ 5ನೇ ತಾರೀಕಿನಂದು ಚಂದ್ರನ ಕಕ್ಷೆ ಪ್ರವೇಶಿಸುತ್ತೆ. ಅದಾದ ಬಳಿಕ ಸತತ 3 ಕಕ್ಷೆ ಪರಿಚಲನೆ ಆಗುತ್ತೆ. ಆಗಸ್ಟ್ 6, 9, 14 ಚಂದ್ರನ ಮೇಲ್ಮೈ ಸನಿಹಕ್ಕೆ ತಲುಪಿದೆ. ಅತಿ ಹತ್ತಿರದಿಂದ ಒಂದಷ್ಟು ಭಾವಚಿತ್ರಗಳು ಕೂಡ ತೆಗೆದಂತಹ ಭಾವಚಿತ್ರಗಳು ನಮಗೆ ಈಗ ಸಿಗ್ತಾ ಇದೆ. ಆ ಒಂದು ಭಾವಚಿತ್ರಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಎಸ್, ಈ ಒಂದು ಮತ್ತೊಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಯಾಕಂತಂದರೆ ಚಂದ್ರಯಾನ 3 ಲ್ಯಾಂಡರ್ ಪ್ರತ್ಯೇಕ ಪ್ರಕ್ರಿಯೆ ಅನ್ನೋದು ಯಶಸ್ವಿ ಅಂತೂ ಆಗಿದೆ. ಈ ಯಶಸ್ವಿ ಪ್ರಕ್ರಿಯೆಯ ನಂತರದಲ್ಲಿ ಈಗ ತೆಗೆದಂತಹ ಭಾವಚಿತ್ರಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಎಸ್, ಈಗ ನೋಡ್ತಾ ಇದ್ದೀವಲ್ಲ, ಇದೇ ಒಂದಷ್ಟು ವಿಜುವಲ್ಸ್ ಏನು ಬಂದಿದೆ ಅಲ್ಲಿಂದ ಬಂದಂತಹ ಒಂದಷ್ಟು ದೃಶ್ಯಾವಳಿಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಆಗಸ್ಟ್ 23ರಂದು ಚಂದ್ರನ ದಕ್ಷಿಣ ಧ್ರುವದ ಬಳಿ ಮೃದುವಾಗಿ ಲ್ಯಾಂಡಿಂಗ್ ಆಗುತ್ತೆ. ಸೊ ಇದೊಂದು ನಿರ್ಣಾಯಕ ಹಂತ ಅಂತ ಹೇಳ್ಬೋದು. ಆ ಹಂತಕ್ಕೂ ಮುನ್ನ ತೆಗೆದಿರುವಂತಹ ಒಂದಷ್ಟು ದೃಶ್ಯವನ್ನು ನಾವು ಗಮನಿಸ್ತಾ ಇದ್ದೀವಿ. ಪ್ರೊಪಲ್ಷನ್ ಮಾಡ್ಯೂಲ್ನಿಂದ ಬೇರ್ಪಟ್ಟಿದೆ ಈಗ ಆಲ್ರೆಡಿ. 23ಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಚಂದ್ರನ ದಕ್ಷಿಣ ಧ್ರುವದ ಬಳಿ ಮೃದುವಾಗಿ ಲ್ಯಾಂಡಿಂಗ್ ಆಗುತ್ತೆ ಈ ಚಂದ್ರಯಾನ 3 ಅಂದರೆ ವಿಕ್ರಮ್ ಲ್ಯಾಂಡರ್. ವಿಕ್ರಮ್ ಲ್ಯಾಂಡರ್ ಗುರುವಾರ ಅಂದರೆ ನಿನ್ನೆ ಯಶಸ್ವಿಯಾಗಿ ಪ್ರೊಪಲ್ಷನ್ ಮಾಡ್ಯೂಲ್ನಿಂದ ಬೇರ್ಪಟ್ಟಿತ್ತು. ಈಗ ಹತ್ತಿರದಿಂದ ತೆಗೆದ ಭಾವಚಿತ್ರವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಲ್ಯಾಂಡಿಂಗ್ ಸ್ಥಳ ಚಂದ್ರನ ದಕ್ಷಿಣ ಧ್ರುವದ ಬಳಿ. ಸೊ ಈಗ ಹತ್ತಿರದಿಂದ ತೆಗೆದಂತಹ ದೃಶ್ಯಗಳನ್ನು ಕೂಡ ನಾವೀಗ ಗಮನಿಸ್ತಾ ಇದ್ದೀವಿ. ನೋಡಿ, 2019ರಂದು ಸಾಫ್ಟ್ ಲ್ಯಾಂಡ್ ಮಾಡೋದಕ್ಕೆ ಪ್ರಯತ್ನಿಸುವಾಗ ಲ್ಯಾಂಡರ್ ಅಪಘಾತಕ್ಕೀಡಾಗಿತ್ತು. ಸೊ ಆದರೆ ಈ ಬಾರಿ ಚಂದ್ರಯಾನ 3 ಯಶಸ್ವಿ ಲ್ಯಾಂಡಿಂಗ್ಗೆ ಭಾರತ ಕಾಯ್ತಾ ಇದೆ, ಈ ಕ್ಷಣಕ್ಕೋಸ್ಕರ ಕಾಯ್ತಾ ಇದೆ. ಈಗ ಮತ್ತೊಂದು ಮೈಲಿಗಲ್ಲು, ಮತ್ತೊಂದು ಸ್ಟೆಪ್ ನೆಕ್ಸ್ಟ್ ಹೋಗಿದ್ದೀವಿ ಅಂತ ಹೇಳ್ಬೋದು. ಆ ದೃಶ್ಯಾವಳಿಗಳನ್ನು ಈಗ ಇಸ್ರೋನೇ ಶೇರ್ ಮಾಡ್ಕೊಂಡಿದ್ದಾರೆ. ತಮ್ಮ ಅಧಿಕೃತ ಟ್ವಿಟರ್ ಅಕೌಂಟ್ನಲ್ಲಿ ಈ ಭಾವಚಿತ್ರಗಳನ್ನು ಹಂಚಿಕೊಂಡಿದ್ದಾರೆ. ಅದೇ ದೃಶ್ಯಾವಳಿಗಳನ್ನು ನಾವು ಇದೀಗ ಗಮನಿಸ್ತಾ ಇದ್ದೀವಿ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.